ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಎಂ ಡಿ ಆರ್ ಕೆ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಟಾಪಿಕ್ ಏನಪ್ಪ ಅಂದ್ರೆ ಫೇಸ್ಬುಕ್ ಇನ್ಸ್ಟಾಗ್ರಾಮಿನ ಬಳಕೆದಾರರಿಗೆ ಇನ್ನು ಮುಂದೆ ಉಚಿತವಾಗಿ ಇರ್ತಕ್ಕಂತ ಒಂದು ಫೇಸ್ಬುಕ್ ಇನ್ಸ್ಟಾಗ್ರಾಮಿನ ಬಳಕೆಯನ್ನ ಇನ್ನು ಮುಂದೆ ಶುಲ್ಕವನ್ನ ಪಾವತಿಸಬೇಕಾಗ್ತಕ್ಕಂಥದ್ದು. ಏನ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಒಂದು ಆ್ಯಪ್ಗಳನ್ನ ಎಲ್ಲಾ ಒಂದು ಗ್ರಾಹಕರು ಬಳಸ್ತಕ್ಕಂಥದ್ದು, ಆದರೆ ಅದನ್ನ ಉಚಿತವಾಗಿ ಒಂದು ಬಳಕೆಯನ್ನ ಮಾಡ್ತಕ್ಕಂಥದ್ದು. ಅದನ್ನ ಏನ್ ಮಾಡ್ತಾ ಇದ್ರೆ ಒಂದು ಟ್ವಿಟರ್ ಏನು ಮಾಡಿದ್ರು ಅದೇ ರೀತಿ ಇದನ್ನು ಕೂಡ ಒಂದು ಶುಲ್ಕವನ್ನು ಪಾವತಿಸುವ ಮೂಲಕ ಅದನ್ನ ಯೂಸ್ ಮಾಡ್ಬೇಕು. ಆ ರೀತಿ ಮಾಡ್ತಕ್ಕಂಥದ್ದು ಏನ್ ಇನ್ನು ಮುಂದೆ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಕರ್ತಿದಾರಲ್ಲ, ಏನ್ ಇಲ್ಲಿಯವರೆಗೆ ಒಂದು ಉಚಿತವಾಗಿತ್ತು ಅದನ್ನ ಇನ್ನು ಮುಂದೆ ಒಂದು ಇದನ್ನ ಹೆಚ್ಚಳ ಮಾಡಲಾಗಿದೆ ಅಂತ ಈ ಟ್ವಿಟರ್ ನಲ್ಲಿ ತಿಳಿಸಿರ್ತಕ್ಕಂಥದ್ದು. ಟ್ವಿಟರ್ ನಲ್ಲಿ ಏನೋ ಇದೇ ರೀತಿ ಮಾಡಿದಾಗ ಒಂದು ನೀಲಿ ಗುರುತಿನ ಹೊಂದಿರುವ ಒಂದು ಖಾತೆಗೆ ಚಂದಾದಾರಿಕೆಯನ್ನ ಪ್ರಾರಂಭಿಸಿತ್ತು. ಆದ್ರೆ ಕೆಲವರ ಇದಕ್ಕೆ ವಿರುದ್ಧ ಕೂಡ ಒಂದು ವಿರೋಧವು ಕೂಡ ವ್ಯಕ್ತಪಡಿಸಿದ್ರು ಇವಾಗ ಈ ಒಂದು ಟ್ವಿಟರ್ ನ ಇದು ಮಾಡಿದಾಗ. ಅದೇ ರೀತಿ ಅದೇ ಒಂದು ಮಾದರಿಯಲ್ಲಿ ಈ ಒಂದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಸಹ ಅದನ್ನ ಅನುಸರಿಸ್ತಕ್ಕಂಥದ್ದು, ಅಂದ್ರೆ ಪ್ರಾರಂಭಿಸ್ತಿರ್ತಕ್ಕಂಥದ್ದು. ಏನು ಇನ್ನು ಮುಂದೆ ಅವರೊಂದು ತಮ್ಮ ಸೇವೆಗಳನ್ನ ಒಂದು ಭದ್ರತೆ ಹೆಚ್ಚಿಸುವ ಸಲುವಾಗಿ ಈ ಒಂದು ಚಂದಾದಾರಿಕೆಯ ಒಂದು ಪರಿಚಯಿಸುವುದಾಗಿ ಮೀಟಾ ಹೇಳಿಕೆಯನ್ನ ನೀಡಿರ್ತಕ್ಕಂಥದ್ದು. ಈ ಬಗ್ಗೆ ಮೀಟಾ ಸಿಇಒ ಮಾರ್ಕ್ ಜುಕರ್ಬರ್ಗ್ ಅವರು ಭಾನುವಾರ ಒಂದು ಮಾತನಾಡಿದ್ದು, ಇದು ಒಂದು ಆಲ್ರೆಡಿ ಪ್ರಯೋಗದ ಹಂತದಲ್ಲಿ ಇರತಕ್ಕಂಥದ್ದು. ಅಂದ್ರೆ ಇದೇ ಒಂದು ವಾರದಲ್ಲಿ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ ಒಂದು ದೇಶಗಳಲ್ಲಿ ಈ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಲಾಗುವುದೆಂದು ತಿಳಿಸಿರ್ತಕ್ಕಂಥದ್ದು. ಅಲ್ಲದೆ ಶೀಘ್ರವಾಗಿನೇ ಒಂದು ಎಲ್ಲಾ ಒಂದು ಬೇರೆ ಬೇರೆ ದೇಶಗಳಲ್ಲಿ ಇದನ್ನು ಕೂಡ ಎಲ್ಲಾ ಒಂದು ದೇಶಗಳಲ್ಲಿ ವಿಸ್ತರಿಸಲಾಗುವುದೆಂದು ಕೂಡ ತಿಳಿಸಿರ್ತಕ್ಕಂಥದ್ದು. ಹಾಗಾಗಿ ಏನು ಇನ್ನು ಮುಂದೆ ಒಂದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ಗಳನ್ನ ಒಂದು ಮಾಸಿಕ ಚಂದಾದಾರಿಕೆ ಶುಲ್ಕ ವಿಧಿಸುವುದಾಗಿ ಒಂದು ಹೇಳಿಕೆಯನ್ನ ನೀಡಿರ್ತಕ್ಕಂಥದ್ದು. ಏನು ಒಂದು ಇಂಟರ್ನೆಟ್ ನಲ್ಲಿ ದೀರ್ಘಕಾಲ ಒಂದು ಪ್ರಾಬಲ್ಯ ಹೊಂದಿರುವ ಜಾಹೀರಾತು ಆಧಾರಿತ ವ್ಯವಹಾರ ಮಾದರಿಯೇ ಒಂದು ಕ್ಷೀಣಿಸ್ತಕ್ಕಂಥದ್ದು. ಏನೊಂದು ಫೇಸ್ಬುಕ್ ಸಂಸ್ಥಾಪಕರಾಗಿರ್ತಕ್ಕಂಥ ಮೀಟಾದ ಸಿಇಒ ಏನಿದ್ದಾರೆ ಅವರು ಭಾನುವಾರ ಈ ಒಂದು ಇದನ್ನ ಪ್ರಾರಂಭಿಸಲಾಗುವುದೆಂದು ಒಂದು ಘೋಷಣೆ ಕೂಡ ಮಾಡಿರತಕ್ಕಂಥದ್ದು. ಇದು ಒಂದು ಚಂದಾದಾರಿಕೆ ಇಲ್ಲಿಷ್ಟು ಇದರಿಂದ ಒಂದು ಡಾಲರ್ ಇಂದ ಸ್ಟಾರ್ಟ್ ಆಗ್ಬೋದಪ್ಪ ಅನ್ನೋದಾದ್ರೆ ಒಂದು ತಿಂಗಳಿಗೆ $11.99 ಇಂದ ಪ್ರಾರಂಭವಾಗ್ತಕ್ಕಂಥದ್ದು ಅಂತ ತಿಳಿಸಿರ್ತಕ್ಕಂಥದ್ದು. ಹಾಗಾಗಿ ಏನು ಒಂದು ಟ್ವಿಟರ್ ನಲ್ಲಿ ಎಲೋನ್ ಮಾಸ್ಕ್ ಅವರು ಮಾದರಿಯನ್ನೇ ಇದರಲ್ಲಿ ಕೂಡ ಒಂದು ಬಳಸ್ತಕ್ಕಂಥದ್ದು. ಈಗ $11.99 ಅಂದ್ರೆ ನಮ್ಮ ಒಂದು ಇಂಡಿಯನ್ ಕರೆನ್ಸಿಯಲ್ಲಿ ನೀವು ಕ್ಯಾಲ್ಕುಲೇಷನ್ ಹಾಕ್ಬಹುದು ಇಂಟು ಹಾಕಿ ಏನು. ಹಾಗಾಗಿ ಇನ್ನು ಮುಂದೆ ಈ ಒಂದು ಆ್ಯಪ್ಗಳನ್ನ ಬಳಕೆ ಮಾಡುವ ಒಂದು ಪ್ರೇಕ್ಷಕರಿಗೆ ಒಂದು ಎಲ್ಲ ಒಂದು ಪ್ರಜೆಗಳಿಗೆ ಈ ಒಂದು ಶುಲ್ಕವನ್ನ ವಿಧಿಸ್ತಕ್ಕಂಥದ್ದು. ಏನು ಈ ಶುಲ್ಕವನ್ನ ಪಾವತಿಸಿದ್ರೆ ಅದನ್ನ ನೀವು ಯೂಸ್ ಮಾಡಬಹುದು. ಏನು ಈ ಒಂದು ಹೊಸ ವೈಶಿಷ್ಟ್ಯವು ಒಂದು ನಮ್ಮ ಸೇವೆಗಳ ದೃಢೀಕರಣ ಮತ್ತು ಒಂದು ಸುರಕ್ಷತೆಯನ್ನ ಹೆಚ್ಚಿಸ್ತಕ್ಕಂಥದ್ದು. ನಿಮ್ಮ ಒಂದು ದಾಖಲಾತಿಗಳಿರ್ತಕ್ಕಂಥದ್ದು ಇಲ್ಲ ಒಂದು ನಿಮ್ಮ ವೈಯಕ್ತಿಕ ವಿವರವನ್ನ ಯಾರಿಗೂ ಶೇರ್ ಮಾಡದಂತೆ ಭದ್ರತೆಯನ್ನು ಒದಗಿಸಲು ಈ ಒಂದು ಮಾದರಿಯನ್ನ ಇವರು ಪ್ರಾರಂಭಿಸಿರ್ತಕ್ಕಂಥದ್ದು. ಹಾಗಾಗಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅನ್ನ ಪೋಸ್ಟ್ ಮಾಡಿದವರು ಹೇಳಿಕೆಯನ್ನ ತಿಳಿಸಿದ್ದಾರೆ. ಏನು ಯುನೈಟೆಡ್ ಸ್ಟೇಟ್ ಆಫ್ ಇತರ ದೇಶಗಳ ಒಂದು ಮಾರುಕಟ್ಟೆಗೆ ಬರುವ ಮೊದಲೇ ಒಂದು ಮೀಟಾ ವೆರಿಫೈಡ್ ಅದನ್ನ ಈ ವಾರ ಒಂದು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ನಲ್ಲಿ ಪ್ರಾರಂಭಿಸಲಾಗುವುದು ತಿಳಿಸಿರ್ತಕ್ಕಂಥದ್ದು. ಏನು ಒಂದು ಕಂಪನಿಯ ಪ್ರಕಾರ ಚಂದಾದಾರರು ತಮ್ಮ ಖಾತೆಯನ್ನ ಸರಕಾರಿ ಐಡಿಯೊಂದಿಗೆ ಪರಿಶೀಲಿಸಲಾಗ್ತಕ್ಕಂಥದ್ದು. ಹಾಗಾಗಿ ಈಗಾಗಲೇ ಏನು ಪರಿಶೀಲಿಸಲಾಗಿರುವ ಒಂದು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಖಾತೆಗಳಿಗೆ ಯಾವುದೇ ಒಂದು ಬದಲಾವಣೆಯನ್ನ ಮಾಡುವುದಿಲ್ಲ ಅಂತ ಕೂಡ ತಿಳಿಸಿರ್ತಕ್ಕಂಥದ್ದು. ಏನೀಗ ಯೂಸ್ ಮಾಡ್ತಕ್ಕಂಥರಿಗೆ ಅದನ್ನೇನು ಫೇಸ್ಬುಕ್ ಬಳಕೆದಾರರಿಗೆ ಏನು ಇದಕ್ಕ ಒಂದು ಕೆಲವೊಂದು ನಿಯಮಗಳು ಕೂಡ ಜಾರಿ ಮಾಡಿರ್ತಕ್ಕಂಥದ್ದು.
ಏನು 18 ವರ್ಷ ಮೇಲ್ಪಟ್ಟ ಬಳಕೆದಾರರಿಗೆ ಮಾತ್ರ ಒಂದು ಚಂದಾದಾರರಾಗಲು ಅನುಮತಿಯನ್ನ ಈ ಒಂದು ಕಂಪನಿ ನೀಡತಕ್ಕಂಥದ್ದು ಅಂತ ಹೇಳಿಕೆ ನೀಡಿರ್ತಕ್ಕಂಥದ್ದು. ಏನು ಈಗಾಗಲೇ ಪರಿಶೀಲಿಸಲಾಗಿರ್ತಕ್ಕಂಥ ಒಂದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಖಾತೆಗಳನ್ನ ಯಾವುದೇ ಒಂದು ಬದಲಾವಣೆ ಕೂಡ ಮಾಡಲಾಗುವುದಿಲ್ಲ ಅಂತ ಕೂಡ ತಿಳಿಸಿರ್ತಕ್ಕಂಥದ್ದು. ಏನೊಂದು ಸೇವೆಯು ಒಂದು ವ್ಯಾಪಾರಗಳಿಗೆ ಇನ್ನೂ ಲಭ್ಯವಿಲ್ಲ ಈ ಒಂದು ಫೇಸ್ಬುಕ್ ಇನ್ಸ್ಟಾಗ್ರಾಮ್. ಏನು ಬಳಕೆದಾರರು ತಿಂಗಳಿಗೆ $12 ಅನ್ನ ಪಾವತಿಸಲು ಸಾಧ್ಯವಾಗದ ದೇಶಗಳಿಗೆ ಇದು ಮಾಡ್ತಕ್ಕಂಥದ್ದು. ಏನಿದನ್ನು ಪಡೆಯಲು ಕಡಿಮೆ ಮಾರ್ಗಗಳನ್ನು ಕೂಡ ಹೊಂದಿರತಕ್ಕಂತ ಒಂದು ನಗದು ಆಧಾರಿತ ಆರ್ಥಿಕತೆಯನ್ನ ಪರಿಶೀಲಿಸಲಾಗುವುದು ಕೂಡ ತಿಳಿಸಿರ್ತಕ್ಕಂಥದ್ದು. ಏನ ಕಳೆದ ವರ್ಷ ಪ್ರತಿಸ್ಪರ್ಧಿ ಸಾಮಾಜಿಕ ಮಾಧ್ಯಮ ನೆಟ್ವರ್ಕ್ ಟ್ವಿಟರ್ ನಲ್ಲಿ ಇದನ್ನ ಹೇಳಿಕೆಯನ್ನು ನೀಡಲಾಗಿತ್ತು. ಏನು ಉಚಿತ ಫೇಸ್ಬುಕ್ ಇಂಟರ್ನೆಟ್ ನಲ್ಲಿ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಪ್ರಾಬಲ್ಯವನ್ನ ಮಾದರಿಯನ್ನ ಸ್ಥಾಪಿಸಲು ಸಹಾಯ ಮಾಡತಕ್ಕಂಥದ್ದು. ಹಾಗಾಗಿ ಈಗ ಗೂಗಲ್ ಮತ್ತು ಜಾಹೀರಾತುಗಳನ್ನು ನೀವು ಟ್ವಿಟರ್ನೊಂದಿಗೆ ಕಂಪನಿಯು ಒಂದು ವರ್ಷಕ್ಕೆ 10,000 ಕೋಟಿ ಡಾಲರ್ಗಳನ್ನ ಗಳಿಸಿದ ಮಾದರಿಯಾಗಿದೆ. ಹಾಗಾಗಿ ಇನ್ನು ಮುಂದೆ ಒಂದು ಫೇಸ್ಬುಕ್ ಏನು ಮುಖ್ಯಪಟ್ಟ ಇದೆ ಸೈಟ್ ಅದು ಉಚಿತ ಯಾವಾಗಲೂ ಇರುತ್ತದೆ ಎಂದು ಹೆಮ್ಮೆಯಿಂದ ಒಂದು ಘೋಷಿಸಿತ್ತು. ಆದ್ರೆ ಈಗ ಒಂದು 2019 ಕಂಪನಿ ಸದ್ದಿಲ್ಲದೆ ಒಂದು ಘೋಷಣೆಯನ್ನ ಕೈಬಿಟ್ಟಿರ್ತಕ್ಕಂಥದ್ದು. ಬಳಕೆದಾರರಿಗೆ ಈ ಒಂದು ಸೇವೆ ಉಚಿತವಾಗಿರುವುದರಿಂದ ಎಲ್ಲಾ ಒಂದು ಬಳಕೆದಾರರು ಈ ಒಂದು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಗಳನ್ನ ಅತಿ ಹೆಚ್ಚು ಉಪಯೋಗ ಮಾಡತಕ್ಕಂಥ ಆಪ್ ಗಳಾಗಿದ್ವು. ಆದರೆ ಅದನ್ನ ಈಗ ಈ ರೀತಿ ಒಂದು ಸೇವೆಗೆ ಶುಲ್ಕವನ್ನು ವಿಧಿಸ್ತಕ್ಕಂತ ಕೆಲಸ ಮಾಡಿದೆ. ಏನು ಎಂದಿಗೂ ಉಚಿತವಾಗಿರಲಿಲ್ಲ ಎಂದು ತಜ್ಞರು ಸೂಚಿಸಿದ ಸಮಯದಲ್ಲಿ ಈಗೇನೆ 2018 ಕಂಪನಿ ಸದ್ದಿಲ್ಲದೆ ಒಂದು ಘೋಷಣೆಯನ್ನು ಕೈಬಿಟ್ಟು ಬಳಕೆದಾರರ ವೈಯಕ್ತಿಕ ಒಂದು ಡಾಟಾ ಏನಿತ್ತು ಅದರ ಮೌಲ್ಯ ಒಂದು ಇದು ಮಾಡಿರ್ತಕ್ಕಂಥದ್ದು. ಏನು 2022 ಕ್ಯಾಲಿಫೋರ್ನಿಯಾ ಮೂಲದ ಒಂದು ಗುಂಪು 2012 ಒಂದು ಸಾರ್ವಜನಿಕವಾದ ನಂತರ ಮೊದಲ ಬಾರಿಗೆ ಮೀಟಾ ತನ್ನ ಜಾಹೀರಾತನ್ನ ಒಂದು ಇದರಲ್ಲಿ ಆದಾಯದಲ್ಲಿ ಕುಸಿತವನ್ನ ಕಂಡಿತ್ತು ಈ ಒಂದು ಫೇಸ್ಬುಕ್. ಅದಕ್ಕಾಗಿ ಈ ಒಂದು ಫೇಸ್ಬುಕ್ ದೈನಂದಿನ ಬಳಕೆದಾರರ ಸಂಖ್ಯೆ 200 ಕೋಟಿಯನ್ನ ತಲುಪಿರ್ತಕ್ಕಂಥದ್ದು. ಈ ಕಂಪನಿ ಇತ್ತೀಚೆಗೆ ಒಂದು ಘೋಷಣೆ ಕೂಡ ಮಾಡಿರ್ತಕ್ಕಂಥದ್ದು ಇಷ್ಟು ಇದಿದೆ ಅಂತ. ಆದ್ರೆ ಈ ಒಂದು ಜಾಹೀರಾತಿನ ಬಜೆಟ್ನ ಒಂದು ಹಣದುಬ್ಬರ ಮತ್ತು ಟಿಕ್ಟಾಕ್ ನಂತ ಒಂದು ಅಪ್ಲಿಕೇಶನ್ ತೀವ್ರ ಸ್ಪರ್ಧೆ ಕೂಡ ಏರ್ಪಟ್ಟಿತ್ತು. ಆ ಒಂದು ಬಳಕೆದಾರರು ಬಳಸಿದಷ್ಟು ಆದಾಯ ಒಂದು ತರಲಿಲ್ಲ ಅವರಿಗೆ. ಹಾಗಾಗಿ ಈ ಒಂದು ಐಫೋನ್ ತಯಾರಕರು ಆಪಲ್ ಪರಿಚಯಿಸಿದ ಒಂದು ನಿಯಂತ್ರಕ ಬದಲಾವಣೆಗಳಿಂದ ಕಂಪನಿ ಬಳಲುತ್ತಿರ್ತಕ್ಕಂಥದ್ದು. ಏನು ಇನ್ನು ಮುಂದೆ ಡಾಟಾವನ್ನು ಸಂಗ್ರಹಿಸಲು ಮತ್ತು ಜಾಹೀರಾತುಗಳನ್ನು ಮಾರಾಟ ಮಾಡಲು ಇದಾಗ್ತಕ್ಕಂಥದ್ದು. ಏನು ಈ ಒಂದು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಬಳಕೆದಾರರಿಗೆ ಒಂದು ಶಾಕ್ ಕೂಡ ನೀಡಿರ್ತಕ್ಕಂಥದ್ದು. ಏನು ಒಂದು ಸಣ್ಣ ಶುಲ್ಕವಲ್ಲ ಏನು ಈಗ ಪ್ರತಿ ತಿಂಗಳು $12 ಅಂದ್ರೆ ಕಳೆದ ವರ್ಷ ಅನುಭವಿಸಿತ್ತು. ಕಂಪನಿಯ ಷೇರಿನ ಬೆಲೆಯು 12 ಮೂರನೆಯ 2ರಷ್ಟು ಇಳಿಕೆಯನ್ನು ಕಂಡಿತ್ತು ಅಂದ್ರೆ ಕುಸಿತ ಬಹಳ ಕಂಡಿರತಕ್ಕಂಥದ್ದು. ಆದ್ರೆ 2023 ಷೇರ್ನಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು ಚೇತರಿಸಿಕೊಂಡಿರತಕ್ಕಂಥದ್ದು ಈ ಒಂದು ಫೇಸ್ಬುಕ್. ಹಾಗಾಗಿ ಏನು ಮೀಟರ್ ನವೆಂಬರ್ನಲ್ಲಿ ಒಂದು 11,000 ಉದ್ಯೋಗಗಳನ್ನ ಅಥವಾ ಅದರ ಶೇಕಡ 13 ಈಗ ಇದು ಬಹಳ ಅವರು ಕುಸಿತವನ್ನು ಕಂಡಿರೋ ಕಾರಣ ಈ ಒಂದು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ಗಳಿಗೆ ಒಂದು ಚಂದದಾರಿಕೆಗೆ ಪ್ರಾರಂಭಿಸಿ ಅದನ್ನ ಇದು ಮಾಡಿರ್ತಕ್ಕಂಥ ಸಿಬ್ಬಂದಿಯನ್ನು ವಜಾಗೊಳಿಸಿತ್ತು ಒಂದು ಘೋಷಣೆ ಕೂಡ ಮಾಡಿರ್ತ ಅವಾಗ ಒಂದು 11,000 ಉದ್ಯೋಗಿಗಳನ್ನ ತೆಗೆಯಲಾಗುವುದೆಂದು ಘೋಷಣೆ ಮಾಡಿತ್ತು. ಮತ್ತು ಅತಿ ದೊಡ್ಡ ಒಂದು ಕಾರ್ಮಿಕರ ಕಡಿತಗೊಳಿಸಲಾಗುವುದು ಕೂಡ ಅಂತ ಆಗ ತಿಳಿಸಿರ್ತಕ್ಕಂಥದ್ದು. ಹಾಗಾಗಿ ಇನ್ನು ಮುಂದೆ ಏನೋ ಒಂದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ಗಳ ಬಳಕೆಯನ್ನ ಮಾಡತಕ್ಕಂಥ ಎಲ್ಲರಿಗೂ ಒಂದು ಚಂದಾದಾರಿಕೆಯನ್ನ ಪ್ರಾರಂಭಿಸಿ ಅವರು ಇದು ಮಾಡಬಹುದು. ಇಲ್ಲಾಂದ್ರೆ
ಈಗ ಹೆಂಗ ಯೂಟ್ಯೂಬ್ ಇದೆಯೋ ಆ ರೀತಿನೂ ಇರ್ಬೋದು ಅನ್ಸುತ್ತೆ, ಯಾಕಂದ್ರೆ ಜಾಹೀರಾತುಗಳು ಬಂದು ಸ್ಕಿಪ್ ಮಾಡಿ ಕೂಡ ನೋಡಬಹುದು ಆ ರೀತಿ. ಇಲ್ಲ ಇದನ್ನ ಯಾವ ರೀತಿ ಮಾಡ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಇಲ್ಲ ಯೂಟ್ಯೂಬ್ ಪ್ರಕಾರ ಅಂದ್ರೆ ನೀವು ಫ್ರೀಯಾಗಿ ಒಂದು ಲಾಗಿನ್ ಅನ್ನ ಯೂಸ್ ಮಾಡಬಹುದು, ಆದ್ರೆ ಜಾಹೀರಾತುಗಳನ್ನ ನೀವು ನೋಡಬೇಕಾಗುತ್ತೆ. ಚಂದದಾರರಾದ್ರೆ ಜಾಹೀರಾತುಗಳು ಯಾವುದೇ ಜಾಹೀರಾತುಗಳು ಬರುವುದಿಲ್ಲ. ಈ ರೀತಿ ಇರ್ತಕ್ಕಂಥದ್ದು ಏನು ಈ ಒಂದು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ಗಳ ಬಳಕೆಯನ್ನ ಮಾಡ್ತಕ್ಕಂಥ ಎಲ್ಲ ಬಳಕೆದಾರರಿಗೆ ಒಂದು ಶಾಖನ ನೀಡಿರ್ತಕ್ಕಂಥದ್ದು. ಏನೋ ಒಂದು ಮೀಟಾ ವೆರಿಫೈಡ್ ಮೊಬೈಲ್ ಅಪ್ಲಿಕೇಶನ್ಗಳಿಗಿಂತ ಒಂದು ವೆಬ್ನಲ್ಲಿ ಅಗತ್ಯವಾಗಿದೆ. ಯಾಕಂದ್ರೆ ಆಪಲ್ನಿಂದ ಐಫೋನ್ ಅಥವಾ ಗೂಗಲ್ ತನ್ನ ಆಂಡ್ರಾಯ್ಡ್ ಸಿಸ್ಟಮ್ನಿಂದ ನಿರ್ವಹಿಸಲ್ಪಟ್ಟ ಸ್ಮಾರ್ಟ್ಫೋನ್ಗಳಿಗೆ ತೆಗೆದುಕೊಳ್ಳುವ ಒಂದು ಕಮಿಷನ್ಗಳಾಗಿವೆ. ಇದೀಗ ಒಂದು ವೆಬ್ ಬಳಕೆದಾರರಿಗೆ ಮಾಸಿಕವಾಗಿ 11.99 ಅಂದ್ರೆ 900 ಇಂಡಿಯನ್ ರುಪೀಸ್ನಾಗ 984 ರೂಪಾಯಿಯಿಂದ ಅಂದ್ರೆ ಹತ್ತರ ಒಂದು 1000 ರೂಪಾಯಿ ಲೆಕ್ಕ ಆಪಲ್ ಮತ್ತು ಇದನ್ನ ಅದು ಇದು ಮಾಡಿರ್ತಕ್ಕಂಥದ್ದು. ಒಟ್ಟು 10,000 ರೂಪಾಯಿಯಿಂದ 1240 ರೂಪಾಯಿ ತನಕ ವಿಧಿಸಲಾಗುವುದಂತ ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು. ಈವರೆಗೆ ಒಂದು ಖ್ಯಾತನಾಮ ಅವರು ಉದ್ಯಮ ಸಂಸ್ಥೆಯ ಬ್ಯಾಡ್ದನ ವ್ಯವಸ್ಥೆ ಇತ್ತು. ಈಗ ಈ ಇನ್ನು 2 ತಿಂಗಳ ಹಿಂದಷ್ಟೇ ಒಂದು ಟ್ವಿಟರ್ ಕೂಡ ಖಾತೆಗಳಿಗೆ ಮಾಸಿಕ $8 ಅನ್ನ ವಿಧಿಸಲು ಚಂದದಾರಕ್ಕೆ ಒಂದು ಯೋಜನೆಯನ್ನು ಪರಿಚಯಿಸಿತ್ತು. ಇಷ್ಟು ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.